ಇರ್ಬೋದು, ಬಿಡಿಎ ಅಧಿಕಾರಿಗಳಿರ್ಬೋದು, ನಮ್ಮ ರೈತರ ಕತ್ತುಕುಯ್ಯುವಂತ ಕೆಲಸವನ್ನ ಪ್ರಾರಂಭ ಮಾಡ್ಬೋದು. ಪೂರ್ತಿ ಕುಯ್ದಾದ್ರೂ ಸತ್ತೋಗ್ತೀವಿ, ಅರ್ಧ ಕುಯ್ದು ಈ ಕೋಳಿ ಅರ್ಧ ಕುಯ್ದು ನೆಗರಾಡ್ತಾ ಇರ್ತದಲ್ಲ, ಸಾಯಂಗ್ಳ ಬದುಕಂಗಿಲ್ಲ. ಇವತ್ತು ನಮ್ಮ ಪರಿಸ್ಥಿತಿಯನ್ನ ಆ ತರ ಮಾಡಿಬಿಟ್ಟಿದ್ದಾರೆ. ನಾನು ಕೂಡ ಹಿಂದೆ ಬೆಳಗಾವಿಯಲ್ಲಿ ಪ್ರಸ್ತಾವನೆ ಮಾಡಿದ್ದೆ, ಅಲ್ಲಿ ಕೂಡ ಭರವಸೆಯನ್ನ ಕೊಟ್ಟಿದ್ರು. ಇಲ್ಲ, ಅದು ಬಿಡಿಎಯಿಂದ ಏನು ಎನ್ಎಸ್ಸಿ ಕೊಟ್ಟವರು ಅವೆಲ್ಲವನ್ನು ಪರಿಶೀಲನೆ ಮಾಡಿ ರಿವಿಜನ್ ಪಿಡಿಕಲ್ಲಿ ನಮಗೆ ಅನುಕೂಲ ಆಗೋ ರೀತಿ ಮಾಡ್ತೀವಿ ಅಂತಕ್ಕಂಥ ಮಾತು ನೇರವಾಗಿ ನಮ್ಮ ನಗರಾಭಿವೃದ್ಧಿ ಸಚಿವರು ಉಪಮುಖ್ಯಮಂತ್ರಿಗಳು ಕೂಡ ಅಲ್ಲಿ ಹೇಳಿದ್ರು, ನಾವು ಕೂಡ ನೋಡಿದ್ರು ಅದನ್ನು. ಅದಾದಮೇಲೆ ಮೊನ್ನೆ ಹೋರಾಟದಲ್ಲಿ ಕೂಡ ನಾನು ಬಂದು ಭಾಗವಹಿಸಿದೆ, ಧರಣದಲ್ಲೂ ಕುತ್ಕೊಂಡಿದ್ವಿ, ಆದರೂ ಕೂಡ ಇವತ್ತುವರೆಗೂ ಏನೂ ಆಗಲಿಲ್ಲ. ಅಚಾನಕ್ ನಾನು ಮೊನ್ನೆ ಕೂಡ ಮಂತ್ರಿಗಳನ್ನು ಭೇಟಿ ಮಾಡಿದಾಗ ಹೇಳಿದ್ರು, ಇಲ್ಲ ಅದು ಸುಪ್ರೀಂ ಕೋರ್ಟಲ್ಲಿ ಇರೋದ್ರಿಂದ ನಾವು ಭಾಳ ಕೈ ಹಾಕೋಕ್ಕಾಗೋದಿಲ್ಲ ಅಂತ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ರು. ಅಂದರೆ ಸುಪ್ರೀಂ ಕೋರ್ಟ್ ಏನು ಹೇಳ್ತದೋ ಅದನ್ನೇ ಅನ್ನೋ ಲೆಕ್ಕದಲ್ಲಿ ಮಾಡವ್ರೆ, ಅದು ಒಳಗಡೆ ಉದ್ದಾರ ಏನು ಅಂತೇಳಿ ನಮ್ಗೆ ಇಲ್ಲಿವರೆಗೂ ಇನ್ನೂ ಅರ್ಥ ಆಗ್ತಾ ಇಲ್ಲ. ಅರ್ಕಾವತಿ ಬಡಾವಣೆ ಭೂಸ್ವಾಧೀನ ಆಗಿ ಭಾಳ ವರ್ಷ ಆಗೈತೆ, ಸುಮಾರು 1000 ಎಕರೆ ಡಿನೋಟಿಫೈ ಮಾಡಾಕ್ರು, 1000 ಎಕರೆ ಬಿಟ್ಬಿಟ್ರು. ಇವತ್ತು ಆ ಲೇಔಟು ಅಭಿವೃದ್ಧಿ ಆಗಿಲ್ಲ. ಪಾಪ ಯಾರು ಸೈಟ್ ತಗೊಂಡವರೋ ಅವರು ಬೇರೆ ಕಡೆ ನೋಡ್ತಾವ್ರೆ, ನೀರಿಲ್ಲ, ರೋಡ್ ಇಲ್ಲ, ಏನೂ ಇಲ್ಲ. ಕೆಂಪೇಗೌಡ ಬಡಾವಣೆ ಮಾಡವ್ರೆ, ಅಲ್ಲಿ ಸೈಟೇ ಬೇಡ ಅಂತಾರೆ ಯಾರನ್ನು, ಅವ್ರು ಮಾಡಿರೋ ಅವಾತ್ರಗಳ ರೇಟ್ಗೆ ನಿನ್ನ ಸೈಟು ಬೇಡ, ನಿನ್ನ ಬಿಡಿಯ ದುಡ್ಡು ಕೊಡ್ರಿ ವಾಪಸ್, ಅವರು ದುಡ್ಡು ಕೊಡ್ತಾ ಇಲ್ಲ ಬಿಡಿ ಅನ್ನೋದು, ಅದನ್ನು ಬೇರೆ ಕಡೆ ಬಳಸ್ಕೊಂಡವ್ರು. ಇವತ್ತು ಮುಕ್ಕಾಲು ಭಾಗ ಡೆವಲಪ್ ಆಗಿರೋ ಏರಿಯಾ ತಗೊಂಡು ಲೇಔಟ್ ಮಾಡೋಕ್ಕೆ ಸಾಧ್ಯನಾ ಅಂತಕ್ಕಂಥ ಸಣ್ಣ ಪರಿಜ್ಞಾನ ಕೂಡ ಅವ್ರಿಗಿಲ್ಲ, ಅಧಿಕಾರಿಗಳಿಗೆ ಕೂಡ ಇಲ್ಲ. ಅವರ ಏನೋ ಒಂದು ಜಿದ್ದಾಜಿದ್ದಿನಲ್ಲಿ ಇವತ್ತು ನಮ್ಮ ರೈತರನ್ನ ಬಲಿ ಹಾಕುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರದ್ದು ಬಹುಶಃ ನಾವು ಆಶಾಭಾವನೆ ಇಟ್ಕೋಣ. ನಾವು ಅಸೆಂಬ್ಲಿಯಲ್ಲಿ ಕ್ವಶನ್ ಹಾಕಿದ್ದೆ, ನಾನು ಈ ಸರಿಯೂ ಹಾಕಿದ್ವಿ, ಆದರೆ ಪ್ರಾರಂಭದಿಂದ ಇಲ್ಲಿವರೆಗೂ ಕೂಡ ಅಸೆಂಬ್ಲಿ ನಡೆದೇ ಇಲ್ಲ, ಒಂದೇ ಒಂದು ಜನಪರವಾದಂಥ ಚರ್ಚೆಯೂ ಕೂಡ ಆಗಿಲ್ಲ. ಬಹುಶಃ ಇವತ್ತು ಮುಂದುವರ್ತದೆ ಅಂತ ಕಾಣ್ತದೆ, ಅದರದ್ದು ನಾಳೆವರೆಗೂ ಟೈಮ್ ಐತೆ. ಇವತ್ತು ಅದೇ ಕತೆ, ಕ್ಯಾಸೆಟ್ ಕತೆ, MLA ನೋಡಿದಿರೋ ನಾವು ಗಲಾಟೆ ಮಾಡುವಂಥದ್ದು, ಯಾಕಂದರೆ ಆ ಉಳುಕುಗಳು ಏನೂ ಬರಬಾರ್ದು. ಜನಪರವಾದಂಥ ಬರ 175 ತಾಲೂಕು ಹೆಚ್ಚು ಬರ ಬಂದೈತೆ. ಕುಡಿಯೋ ನೀರಿನ ಸಮಸ್ಯೆ ಮಾತಾಡಬೇಕು, ಈ ಥರ ರೈತರುಗಳ ಸಮಸ್ಯೆಗಳನ್ನು ಮಾತಾಡಬೇಕು. ನೆನ್ನೆ ನೋಡಿ ಎತ್ತಿನ ಮಳೆ ಭೂಸ್ವಾಧೀನದ್ದು ಅವ್ರು ಬೇಕಾಗಿರೋದನ್ನ ಮಂಡನೆ ಮಾಡಿಕೊಂಡು ಗಲಾಟೆಯಲ್ಲೂ ಅನುಭವನೆ ಮಾಡಿಕೊಂಡ್ರು. ಆದರೆ ಇವತ್ತು ನಾನು ಕೇಳಿರ್ತಕ್ಕಂಥ, ನಾನು ಕೇಳಬೇಕಾಗಿರೋದು ಆಯಿತು ಬಿಡಿ ಅನ್ನೋರು ತಗೊಂತೀರಾ, ಇವತ್ತಿನ ಕೇಂದ್ರ ಸರ್ಕಾರದ ಭೂಸ್ವಾಧೀನ ಕಾಯ್ದೆ ಏನು ಅನ್ವಯ ಐತಲ್ಲ, ಆ ಪ್ರಕಾರ 1.4 ಲಕ್ಷ ಕೊಡ್ತಿರೋ ದುಡ್ಡು ಅಂತ ಕೇಳಂತಿದ್ದೀವಿ ನಾವು. ಹಾಂ, ಇಲ್ಲ ಅಕ್ಯುಜೇಷನ್ ಆಗಿರೋದ್ರಿಂದ ಆಗಿನ ರೇಟ್ ಕೊಡ್ತೀವಿ, ಇವರು ವಾದ, ಯಾರು ಬಿಡಿ ಅನ್ನೋರು ವಾದ ಮಂಡಿಸ್ತಾ ಇರ್ತಕ್ಕಂಥದ್ದು. ಇದರಿಂದ ನಮಗೆ ತೀರಾ ರೈತರಿಗೆ ಅನ್ಯಾಯ ಆಗ್ತದೆ. ಇವತ್ತು ನಾನು ನಿಮಗೆ ನೈತಿಕವಾಗಿ ಬೆಂಬಲವನ್ನು ಕೊಡಬೇಕು ಅಂತೇಳಿ ನಿನ್ನೆ ನಾನು ಫೋನ್ ಮಾಡಿದೆ, ಯಾಕಂದರೆ ಪ್ರತಿನಿತ್ಯ ಪೇಪರ್ ಬರ್ತಾ ಇತ್ತು. ಒಬ್ಬ ಕ್ಷೇತ್ರದ ಶಾಸಕನಾಗಿ ನಾನು ಬರೋದು ನನ್ನ ಧರ್ಮ, ನನ್ನ ಕರ್ತವ್ಯ. ಈ ಭಾಗದ ಜನಗಳ ಹಿತಾಸಕ್ತಿ ತಪ್ಪು ನೆಪ್ಪ ಗೊತ್ತಿಲ್ಲ ನನಗೆ, ನಮ್ಮ ಜನ ಅಷ್ಟೇ, ತಪ್ಪು ಮಾಡಿದ್ರು ಅವ್ರ ಜೊತೆ ಇರ್ತೀನಿ, ಒಳ್ಳೇದು ಮಾಡಿದ್ರು ಅವ್ರ ಜೊತೆ ಇರ್ತೀನಿ, ಉಳಿಸ್ಬೇಕಷ್ಟೇ. ಆ ನಿಟ್ಟಿನಲ್ಲಿ ನೀವು ಏನು ಹೇಳ್ತೀರೋ ಅದಕ್ಕೆ ನಾವು ಸಿದ್ಧನಾಗಿರ್ತೀವಿ. ನನ್ನ ಕಡೆಯಿಂದ ಏನು ಹೋರಾಟ ಮಾಡಬೇಕು, ನಾನು ಸನ್ಮಾನ್ಯ ಯಡಿಯೂರಪ್ಪನ ಹತ್ರ ಮಾತಾಡ್ತೀನಿ. ಇದಕ್ಕೆ ಇನ್ನೊಂದು ಮಾಡಿ ನಮ್ಮ ಕಡೆಯಿಂದ ಕೂಡ, ನಮ್ಮ ಮುಖಂಡರ ಕಡೆಯಿಂದ ಕೂಡ ಇದಕ್ಕೆ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಕ್ಕಂಥ ಕೆಲಸವನ್ನು ಖಂಡಿತವಾಗೂ ನಾನು ಮಾಡ್ತೀನಿ. ಮತ್ತು ಒಂದಂತೂ ಸ್ಪಷ್ಟವಾಗಿ ಹೇಳ್ತೀನಿ, ಅವ್ರು ಯಾವುದೇ ಭೂಸ್ವಾಧೀನ ಮಾಡಲಿ, ನಾವು ಕಾನೂನು ವಿರುದ್ಧವಾಗಿ ನಡ್ಕೋತೀವೋ ಇನ್ನೊಂದು ಮಾಡ್ತೀವೋ, ಅವ್ರನ್ನಂತೂ ಈ ಒಳಗಡೆ ಹೆಜ್ಜೆ ಇಡ್ತಾರೆ, ಯಾವ ಅಧಿಕಾರಿಗಳು ಕೂಡ ಹೆಜ್ಜೆ ಇಡ್ತಾರೆ. ಅವ್ರೇನು ಪಾಣಿನಲ್ಲಿ ಎಂಟ್ರಿ ಮಾಡ್ಬೋದು ಬಿಟ್ಟರೆ ಇಲ್ಲಿ ಎಂಟ್ರಿ ಆಗಂತೂ ಬಿಡೋದಿಲ್ಲ, ಅವ್ರು ಬಿಡೋಕ್ಕಾಗೋದಿಲ್ಲ. ಅದರಲ್ಲಿ ಅವರ ಒಂದು ತಪ್ಪಿನ ಫಲವಾಗಿ ನಾವ್ಯಾಕೆ ನೇಣು ಹಾಕೋಬೇಕು, ನಾವ್ಯಾಕೆ ಆತ್ಮಹತ್ಯೆಯನ್ನು ಮಾಡ್ಕೊಳ್ಬೇಕು.